ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಹಿಂದೆ ರಾಜ್ಯದ ಚುಕ್ಕಾಣಿ ಕೂಡ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ವಿ. ಇದೀಗ ಕುಮಾರಣ್ಣನವರ ಆಗಮನ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಕುಮಾರಣ್ಣನವರಿಗೆ, ದೇವೇಗೌಡ ಅಪ್ಪಾಜಿನವರಿಗೆ, ಜೆಡಿಎಸ್ ಪಕ್ಷಕ್ಕೆ ಅವರ ಜೊತೆಯಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಪಕ್ಷದ ಎಲ್ಲ ಗಣ್ಯಮಾನ್ಯರು, ಮುಖಂಡರು, ಮಾಜಿ ಶಾಸಕರು, ಶಾಸಕರು, ಮಾಜಿ ಸಚಿವರು, ಜಿಲ್ಲಾ ತಾಲೂಕು ವಾರು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಬಂಧುಗಳೇ. ಈಗ ಕುಮಾರಣ್ಣ ವೇದಿಕೆ ಆಗಮಿಸಿದ್ದಾರೆ. ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಕುಮಾರಣ್ಣ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮೊದಲ ಪಂಕ್ತಿಯಲ್ಲಿ ಯಾರೆಲ್ಲ ಕರಿತೀವಿ ದಯಮಾಡಿ ಅವ್ರು ಕೂತ್ಕೋಬೇಕಾಗ್ತಾರೆ, ಬಾಕಿಯವ್ರು ಹಿಂದೆ ಕೂತೀರಿ. ಯಾರು ಉದ್ಘಾಟನೆ ಮಾಡ್ತಾರೆ ಮತ್ತು ನಮ್ಮ ವರಿಷ್ಠರು ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ, ಕುಮಾರಣ್ಣ ಇರ್ತಾರೆ ಮತ್ತು ನಮ್ಮ ಪಕ್ಷದ ಇತರೆ ಮುಖಂಡರಿಗೆ ಮೊದಲನೇ ಸಾಲು ರಿಸರ್ವ್ ಆಗಿರ್ತದೆ. ಅದರ ಹಿಂಭಾಗದಲ್ಲಿ ಬಾಕಿಯವ್ರು ಕೂತ್ಕೊಳ್ಬಹುದು. ದಯಮಾಡಿ ಮೊದಲನೇ ಸಾಲದಲ್ಲಿ ಯಾರು ಕೂಡ ಕೂಡ ನಾವು ಕರೀತೇವೆ. ದಯಮಾಡಿ ಯಾರು ಕೂರುವುದು ಬೇಡ. ದಯಮಾಡಿ ಮೊದಲನೇ ಸಾಲಿನಲ್ಲಿ ಕರೀತೇವೆ, ಯಾರೆಲ್ಲ ಕರಿತೀವೋ ದಯಮಾಡಿ ಅವ್ರು ಮಾತ್ರ ಕೂತ್ಕೋಬೇಕಾಗ್ತದೆ. ಯಾಕೆಂದ್ರೆ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ಹಿರಿಯ ಮುಖಂಡರುಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಕೂತ್ಕೋತಾರೆ, ಮತ್ತೆ ಪದಾಧಿಕಾರಿಗಳು ಕೂತ್ಕೋತಾರೆ. ಈ ದೃಷ್ಟಿಯಲ್ಲಿ ದಯಮಾಡಿ ಅವಕಾಶ ಮಾಡಿಕೊಡಿ ಅಂತೇಳಿ ನಿಮ್ಮಲ್ಲಿ ಕೋರಿಕೆ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ದಯವಿಟ್ಟು ಎಲ್ಲರೂ ಕೂಡ ಬಂದು ಸಭಾಂಗಣದಲ್ಲಿ ಕೂತ್ಕೊಳ್ಬೇಕಾಗಿ ವಿನಂತಿ. ದಯಮಾಡಿ ತಾವು ಸಭಾಂಗಣದಲ್ಲಿ ತಮ್ಮ ಆಸ್ಥಾನದಲ್ಲಿ ಕೂತ್ಕೊಂಡ್ರೆ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಬಹುದು. ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರೆಲ್ಲರೂ ದಯಮಾಡಿ ಕೂತ್ಕೊಳ್ಳಿ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಶಾಸಕರು, ಮುಖಂಡರು, ಮಾಜಿ ಶಾಸಕರು, ದಯಮಾಡಿ ಎಲ್ಲರೂ ಕೂತ್ಕೋಬೇಕಲ್ಲಿ ತಮ್ಮಲ್ಲಿ ಕೋರಿಕೆ. ತಾವು ಕೂತ್ಕೊಂಡು ಸೆಟ್ಲಾದ್ರೆ ಕಾರ್ಯಕ್ರಮ ಪ್ರಾರಂಭ ಮಾಡುವುದು ಈಗಾಗಲೇ ತಡ ಆಗಿದೆ. ಯಾರಿದ್ದೀರಿ ಮುಖಂಡರು ದಯಮಾಡಿ ಆಯ್ತಮ್ಮ ದಯಮಾಡಿ ಮುಖಂಡರು ಕೂತ್ಕೊಳ್ಬೇಕಾಗಿ ಕೋರಿಕೆ. ದಯಮಾಡಿ ಕೂತ್ಕೊಳ್ಳಿ. ವೇದಿಕೆ ಮೇಲಿನ ಆಸನಗಳು ಮೊದಲ ಸಾಲಿನಲ್ಲಿ, ಎರಡನೇ ಸಾಲಿನಲ್ಲಿ ಈ ರೀತಿಯಾಗಿ ಪ್ರೋಟೋಕಾಲ್ ಇದೆ. ದಯಮಾಡಿ ಅದನ್ನ ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಹೇಳಿ ವನಮ್ರ ಮನವಿಯನ್ನ ಮಾಡ್ತಾ ಇದ್ದೇವೆ. ಯಾಕೆ ಅಂದ್ರೆ ಎಲ್ಲರೂ ನಮ್ಮವರೇ. ಮುಖ್ಯವಾಗಿ ಬೇಕಾಗಿರುವಂತಹ ಮುಖಂಡರು ವೇದಿಕೆ ಮೇಲೆ ಆಸನರಾಗಿದ್ದಾರೆ. ಆದ್ಯತೆಯ ಮೇರೆಗೆ ದಯಮಾಡಿ ಕುಳಿತುಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ. ದಯಮಾಡಿ ಅನ್ಯತಾ ಭಾವಿಸಬಾರ್ದು. ಪಂಚರತ್ನ ರಥಯಾತ್ರೆಯ ಅದ್ಧೂರಿಯಾದ ಉದ್ಘಾಟನಾ ಸಮಾವೇಶ ಕಾರ್ಯಕ್ರಮಕ್ಕೆ ಕುಮಾರಣ್ಣನವರ ಜೊತೆಯಾಗಿ ಅವರ ತಂಡದಲ್ಲಿ ಇರುವಂತಹ ಎಲ್ಲ ಯುವ ನಾಯಕರು ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಬಂಧುಗಳೇ, ಒಂದೊಮ್ಮೆ ಪ್ರೀತಿಯ ಜೋರಾದ ಚಪ್ಪಾಳಿಯನ್ನ ನೀಡೋಣ. ಇದೀಗ ಮಧುರ ಈವೆಂಟ್ಸ್ ಕಡೆಯಿಂದ ಒಂದು ಗೀತೆ